ನನ್ನ ಚಮಸಿದಿನಿ ಅಂತ ನಿಮ್ಮ ಬಾಯಾರೆ ಹೇಳಿದ್ರೆ ನನಗೆ ಸಂತೋಷ ಆಗುತ್ತೆ. ನಿಮ್ಮ ಪಶ್ಚಾತ್ತಾಪ ನಿಜ ಆದ್ರೆ ನಾನು ಕ್ಷಮಿಸ್ತೀನಿ. ಇನ್ನಂತ ನಾ ಕ್ಷಮಿಸದೆ ಸಾಲದು ಸಿದ್ಲಿಂಗ್ ಸಾಂಬಳೆ ಇವನಿಗೆ ಸರಿಯಾದ ಶಿಕ್ಷೆ ಕೊಡ್ತೀವಿ. ಏನ್ ಶಿಕ್ಷೆ ಕೊಡ್ತೀರಾ? ನಮ್ಮ ಊರಿಂದನೇ ಬಹಿಷ್ಕಾರ ಆಗ್ತೀವಿ. ತಪ್ಪು ಸಂಗಯ್ಯ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಅವರು ಪಶ್ಚಾತ್ತಾಪ ಪಡ್ತಿದ್ದಾರೆ. ಬದಲಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬದಲಾಗದೆ ಹೋದ್ರೆ ನೀವ್ ಅನ್ಕೊಂಡ ಹಾಗೆ ಊರಿಂದ ಬಹಿಷ್ಕಾರ ಹಾಕಿ. ಸರಿ ಸ್ವಾಮಿ, ನೀವು ಇಷ್ಟು ಹೇಳದ್ಮೇಲೆ ನೀವ್ ಹೇಳ್ದಾಗೆ ಆಗ್ಲಿ. ಸಂಕವ್ವ ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕು ಅಂತ ಆಸೆ ಪಡ್ತಿದ್ದಾರೆ. ಅದಕ್ಕೆ ತಾವೆಲ್ಲರೂ ಆಸ್ಪದ ಮಾಡಿಕೊಡ್ಬೇಕು. ಸ್ವಾಮಿ, ಇಷ್ಟಕ್ಕೆಲ್ಲ ನಾನೇ ಕಾರಣ. ನಂದೊಂದು ಕೋರಿಕೆ. ಏನ್ ಹೇಳಿ? ನಾನೊಂದು ಅನ್ನ ಕೂಟಿರೋದು ವ್ಯವಸ್ಥೆ ಮಾಡ್ತೀನಿ, ಅದರ ಉಸ್ತುವಾರಿನ ಸಂಕವನೆ ನೋಡ್ಕೊಳ್ಳಿ. ದಾನಿಗಳಿಂದ ಬರೋ ದಾನದಿಂದ ಸಂಕವನ ಜೀವನ ಮುಂದುವರಿಲಿ. ಇದೇ ನನ್ನ ಆಶಯ, ಇದೇ ನಾನ್ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ. ಸಂಕವ್ವ, ನಿಮಗಿದು ಒಪ್ಪಿಗೆನಾ? ನನಗೆ ಒಪ್ಪಿಗೆ ಇದೆ ಸಿದ್ಧಲಿಂಗ ಸ್ವಾಮಿಗಳೇ. ಸಂಕವ್ವ, ನಿಮ್ಮ ಮಗಳಿಗೆ ನಾಟ್ಯ ಕಲಿಯೋ ಆಸಕ್ತಿ ಆಸೆ ಎರಡೂ ಇದೆ. ನಾಟ್ಯ ನಿಮ್ಮ ಬದುಕನ್ನು ನರಕ ಮಾಡ್ತು ಅಂತ ಅಂದ್ಕೊಳ್ಳೋದು ನಿಮ್ಮ ಭ್ರಮೆ. ನಾಟ್ಯ ಒಂದು ದೈವದತ್ತ ಕಲೆ. ಅದು ನಿಮ್ಮಿಂದ ನಿಮ್ಮ ಮಗಳಿಗೆ ಬಳುವಳಿಯಾಗಿ ಬಂದಿದೆ. ನಾಟ್ಯನೇ ನಿಮ್ಮ ಮಗಳನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ನೀವೇ ಅವಳ ಗುರುವಾಗಿ ಮುಂದುವರಿಯಿರಿ. ಆಯ್ತು ಸ್ವಾಮಿ, ಇವಳ ಆಸೆಗೆ ನಾನು ಯಾವತ್ತೂ ಅಡ್ಡಿ ಬರೋದಿಲ್ಲ. ನೋಡಿ, ಹಿರಿಯರು ಮಾಡಿರೋ ಒಳ್ಳೆ ಪದ್ಧತಿಗಳನ್ನ ನಾವೆಲ್ಲ ಅನುಸರಿಸೋಣ, ಬೆಳೆಸೋಣ. ಆದ್ರೆ ಯಾರೋ ಸ್ವಾರ್ಥಿಗಳು ಹುಟ್ಟು ಹಾಕಿದ ಪದ್ಧತಿನ ತೊಳೆದು ಹಾಕೋಣ, ಅದಕ್ಕೆ ಶಾಶ್ವತವಾಗಿ ಕಡಿವಾಣ ಹಾಕೋಣ. ಪದ್ಧತಿಗಳಿಂದ ಸಮಾಜದ ಸುಧಾರಣೆಯಾಗಬೇಕು. ಸಮಾಜಕ್ಕೆ ಕಪ್ಪು ಚುಕ್ಕಿಯಾಗಬಾರದು. ತಾವು ಅನ್ಯಮನಸ್ಕರಾಗಿ ಯಾವುದೋ ದೀರ್ಘಾಲೋಚನೆ ಇದ್ದಾಗಿದೆ. ನಮ್ಮ ಮಠದಿಂದ ಗುರುಕುಲ ಆರಂಭ ಆಗಬೇಕಲ್ಲ, ಅದರ ಬಗ್ಗೆ ಯೋಚಿಸ್ತಿದ್ದೆ. ಗುರುಕುಲದ ಕೆಲಸ ಸಾಂಗೋಪಾಂಗವಾಗಿ ನಡೀತಾ ಇದೆಯಲ್ಲ ಬುದ್ಧಿ. ನಡೀತಾ ಇದೆ ಶಿವಲಿಂಗಯ್ಯ. ಜನರ ಮನಸ್ಸಿನಲ್ಲಿ ಮೌಲ್ಯಗಳು ರಾರಾಜಿಸಬೇಕು, ಆದರೆ ಮೌಢ್ಯಗಳು ರಾರಾಜಿಸ್ತಾ ಇದೆ. ಅದಕ್ಕೆ ಉದಾಹರಣೆ ಸೋಮನಹಳ್ಳಿ ಮತ್ತು ಅದರ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ನಡೆದಂತಹ ಕೆಲವು ಘಟನೆಗಳು.
ಆ ಘಟನೆ ನಿಮ್ಮ ಮನಸ್ಸನ್ನು ಎಷ್ಟು ಘಾಸಿಗೊಳಿಸಿದೆ ಅಂತ ನನಗೆ ಗೊತ್ತು ಬುದ್ಧಿ. ಇದಕ್ಕೆ ಕಾರಣ ನಮ್ಮ ಜನಕ್ಕೆ ಶಿಕ್ಷಣ ಇಲ್ಲದೆ ಇರೋದು. ಹಾ, ಈಗ ನಿಮ್ಮ ಪ್ರಕಾರ ಶಿಕ್ಷಣ ಅಂದ್ರೆ ಏನು? ಶಿಕ್ಷಣ ಅಂದ್ರೆ ಶಿಕ್ಷಣ. ತಕ್ಷಣ ನೀವು ಹೀಗೆ ಹೇಳ್ತೀರಿ ಅಂತ ನನಗೆ ಗೊತ್ತಿತ್ತು. ಯಾವ ಕ್ಷಣ ಆದ್ರೂ ನಾವು ಹೀಗೆ ಹೇಳೋಬಿದ್ದೆ ಅದನ್ನು ಒಂದು ಕ್ಷಣ ನಾನು ಮರೆತು ಬಿಟ್ಟೆ. ಅದಕ್ಕೆ ಈ ಕ್ಷಣ ನಿಮಗೆ ನೆನಪು ಮಾಡಿದ್ವಿ. ಬಹಳ ಸಂತೋಷ. ನೀವು ಹೇಳಿ. ಶಿಕ್ಷಣ ಅಂದ್ರೆ ಬರೀ ಅಕ್ಷರಾಭ್ಯಾಸ ಅಲ್ಲ, ಶಿಕ್ಷಣ ಅಂದ್ರೆ ಸಂಸ್ಕೃತಿ, ಶಿಕ್ಷಣ ಅಂದ್ರೆ ಸಂಸ್ಕಾರ. ಶಿಕ್ಷಣ ಅಂದ್ರೆ ಸನಾತನ ಧರ್ಮದ ಮೂಲಬೇರು. ನಮ್ಮ ಗುರು ಹಿರಿಯರು ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವವನ್ನ ಕೊಡ್ತಾ ಇದ್ರು. ಅದಕ್ಕೆ ಅವ್ರು ಎಲ್ಲೇ ಒಂದು ಆಶ್ರಮ ಅಥವಾ ಮಠ ಸ್ಥಾಪನೆ ಮಾಡಿದ್ರು ಅಲ್ಲಿ ಒಂದು ಗುರುಕುಲನ ಸ್ಥಾಪನೆ ಮಾಡ್ತಾ ಇದ್ರು. ಅಲ್ಲಿನ ಸುತ್ತಮುತ್ತ ಹಳ್ಳಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡ್ತಾ ಇದ್ರು. ಅದಕ್ಕೆ ಗುರುಭ್ಯೋ ನಮ ಅಂತ ಹೇಳೋದು. ಯೋಗಕ್ಕೆ ಮೂಲ ಗುರು ಆದಿಯೋಗಿ, ಹಾಗೆ ವಿದ್ಯೆಗೆ ಆದಿಗುರು ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಶಿವನ ಇನ್ನೊಂದು ರೂಪ. ಆದಿ ಋಷಿಗಳು ದಕ್ಷಿಣಾಮೂರ್ತಿಯಿಂದ ವಿದ್ಯೆಯನ್ನ ಪಡ್ಕೊಂಡು ಭೂಲೋಕಕ್ಕೆ ಬಂದು ಗುರುಕುಲಗಳನ್ನ ಸ್ಥಾಪನೆ ಮಾಡ್ತಾ ಇದ್ರು. ಹಾಗೆ ಸ್ಥಾಪಿಸಿದ ಗುರುಕುಲಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಆಗ್ತಾ ಇತ್ತು. ಆ ಪರಂಪರೆನೆ ಮುಂದುವರ್ಕೊಂಡ್ ಬಂದಿರೋದು. ಅದನ್ನ ಮುಂದುವರಿಸ್ಕೊಂಡು ಹೋಗೋದು ಪ್ರತಿಯೊಂದು ಮಠಮಾನ್ಯಗಳ ಕರ್ತವ್ಯ. ಆಹಾ, ಸಿದ್ಧಲಿಂಗ ನಿಮಗೆ ಒಪ್ಪಿಸಿರೋ ಜವಾಬ್ದಾರಿಗಳನ್ನ ನೀವು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀರಿ ಅನ್ನೋದು ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ. ಆದರೂ ಶರಣುಬುದ್ಧಿ. ಶಿವೋಹಂ. ಬಂದ್ಯಾ ಸಿದ್ಧಲಿಂಗ? ದುಷ್ಟನಾಗಿದ್ದ ಸಂಗಯ್ಯ ನಿನ್ನಿಂದ ಶಿಷ್ಟನಾದ. ಕತ್ತಲು ತುಂಬಿದ್ದ ಸಂಕವನ ಬದುಕಿನಲ್ಲಿ ಮತ್ತೆ ಹೊಸ ಬೆಳಕು ಮೂಡಿತು, ಹೊಸ ಚೈತನ್ಯ ತುಂಬಿತು. ಜ್ಞಾನಾಂಬೆಗೆ ಪುನರ್ಜೀವನ ಪ್ರಾಪ್ತವಾಯಿತು. ಬುದ್ಧಿ, ಇದ್ಯಾವುದು ನನ್ನಿಂದ ಆಗಿದ್ದಲ್ಲ, ಎಲ್ಲ ಆ ಶಿವನಿಂದ ಆಗಿದ್ದು. ಸರ್ವವು ಸರ್ವೇಶ್ವರನಿಂದಲೇ ಅಲ್ವೇ? ಹಾ ಸಿದ್ಧಲಿಂಗ, ನಮ್ಮ ಮಠದ ವತಿಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗುರುಕುಲಗಳು ಪ್ರಾರಂಭ ಆಗಿದ್ರು, ಸೋಮನಹಳ್ಳಿ ಮತ್ತೆ ಅದರ ಸುತ್ತಮುತ್ತಲ ಗ್ರಾಮಗಳಲ್ಲಿ ಇನ್ನೂ ಆರಂಭ ಆಗಿಲ್ಲ. ಆ ಕಾರಣದಿಂದಾನೆ ಆ ಭಾಗದ ಜನ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಹಾಗೆ ಶಿಕ್ಷಣದಿಂದ ವಂಚಿತರಾದವರು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ವಂಚನೆಗಳಲ್ಲಿ ತೊಡಗಿದ್ದಾರೆ. ಸೋಮನಹಳ್ಳಿ ಅಕ್ಕಪಕ್ಕದ ಗ್ರಾಮದ ವಯಸ್ಕರಿಗೂ ಶಿಕ್ಷಣ ಸಿಕ್ಕರೆ ಅಂತಹ ಘಟನೆಗಳು ಮರುಕಳಿಸೋದಿಲ್ಲ ಅಲ್ವಾ ಬುದ್ಧಿ? ಮರುಕಳಿಸೋದಿಲ್ಲ. ಶಿವಲಿಂಗಯ್ಯ, ಸೋಮನಹಳ್ಳಿಯಲ್ಲಿ ಗುರುಕುಲವನ್ನು ಸ್ಥಾಪಿಸುವ ಕಾರ್ಯ ತ್ವರಿತವಾಗಿ ಆರಂಭ ಆಗಬೇಕು. ತಮ್ಮ ಚಿತ್ತ ಬುದ್ಧಿ. ಸಿದ್ಧಲಿಂಗ, ಶಿವಲಿಂಗಯ್ಯನಿಗೆ ಏನೇನು ಸಹಾಯ ಬೇಕೋ ಅದನ್ನೆಲ್ಲ ನೀನು ಮಾಡಿಕೊಡು. ಅವಶ್ಯವಾಗಿ ಮಾಡ್ತೀನಿ ಬುದ್ಧಿ. ಬುದ್ಧಿ, ನಂದೊಂದು ಮಾತು ಹೇಳು. ಸಿದ್ಧಲಿಂಗ, ಹೊಸ ಗುರುಕುಲ ಸ್ಥಾಪನೆ ಆಗ್ತಿರೋ ಸಂತೋಷ ನಿಮ್ಮ ಮಾತಿನಲ್ಲಿ ಕಾಣಿಸ್ತಾ ಇದೆ. ಆದರೆ
ನಿಮ್ಮ ಮನಸ್ಸಿನಲ್ಲಿ ಏನೋ ಚಿಂತೆ ಕಾಡ್ತಿದೆ ಅಂತ ನನಗೆ ಅನಿಸ್ತಾ ಇದೆ ಬುದ್ಧಿ. ಯಾಕೆ ಅಂತ ತಿಳ್ಕೋಬಹುದಾ? ಹಾಗೇನೂ ಇಲ್ಲ. ನೀವು ನಿಮ್ಮ ಕಾರ್ಯ ಮುಂದುವರಿಸಿ. ನೀವೇನು ಹೊರಡಬಹುದು? ತಮ್ಮ ಚಿತ್ತ ಬುದ್ಧಿ. ಶುಭೋಹಂ. ಆಯ್ತು, ಹೊರಡಿ. ಸ್ವಾಮಿಗಳೇ, ಬುದ್ಧಿಯವರು ಅನ್ಯಮನಸ್ಕರಾಗಿರೋದಂತೂ ಸತ್ಯ. ನಾನು ಕಾರಣ ಕೇಳಿದೆ, ಅವ್ರೇನು ಹೇಳಲಿಲ್ಲ. ಹೇಳೋ ಹಾಗಿದ್ದಿದ್ರೆ ಈಗಲೇ ಅವ್ರು ನಮ್ಗೆ ಹೇಳಬೇಕಾಗಿತ್ತು. ನೋಡೋಣ, ಸಮಯ ಬಂದಾಗ ನಿಮಗಾಗ್ಲಿ ನನಗಾಗ್ಲಿ ಹೇಳ್ಬೋದು. ನಡೀರಿ. ಗುರುಕುಲಗಳು ಹೆಚ್ಚಾದ್ರೆ ನಮ್ಗೆ ಹೆಚ್ಚು ಕೆಲಸ ಬರೋದು, ಆಗ ಜವಾಬ್ದಾರಿಗಳು ನಮ್ಮ ತಲೆ ಮೇಲೆ ಹೆಚ್ಚಾಗುತ್ತೆ, ಆಗ ನಾವು ನಮ್ ಕೆಲಸ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇದಕ್ಕಿರೋದು ಒಂದೇ ಉಪಾಯ. ಏನದು? ಗಾಮರುಗ ಗುರುಗಳ ಕಿವಿಗೆ ಊದೋದು. ಡಮರುಗ ನರಕ. ಈ ಆನೆ ಮೈ ಮೇಲೆಲ್ಲ ಮಣ್ಣು ಹಾಕೊಂಡು ಆಟಾಡುತ್ತೆ, ನಾನು ನಿನ್ನ ಮಣ್ಣೊಳಗೆ ಹಾಕಿ ಆಟ ಆಡ್ತಾ ಇದ್ದೀನಿ. ನಾರಾಯಣ ನಾರಾಯಣ ಶಂಭೋ ಶಂಕರ. ಡಮರುಗ ನರಕ. ಹಾಳಾಗೋಯ್ತು, ಎಕ್ಕುಟ್ಟೋಯ್ತು, ಕೊಂಪೆ ಮುಳುಗೋಯ್ತು. ಅಪಶಕುನ ಮಂಡ್ಯವ, ಏನು ಹಾಳಾಯ್ತು? ಯಾವ ಕೊಂಬೆ ಮುಳುಗೋಯ್ತು? ಬಾಯ್ ಬಿಟ್ ಬೊಗಳಿ, ಇಲ್ಲ ನನ್ನ ಗುಹೆಯಿಂದ ತೊಲಗಿ. ನನ್ನ ಧ್ಯಾನಕ್ಕೆ ಅಡ್ಡ ಬರಬೇಡಿ. ಡಮರುಗ, ಕೆಲವರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ನಿನ್ ನೋಡಿದ್ರೆ ಅಯ್ಯಯ್ಯೋ ಅನ್ಸುತ್ತೆ. ನಾರಾಯಣಪ್ಪ, ನನ್ನ ಬಗ್ಗೆ ಅನುಕಂಪ ತೋರಿಸೋರ್ನ ಕಂಡ್ರೆ ನನಗೆ ಕೆಂಡದಂತ ಕೋಪ ಬರುತ್ತೆ. ಬರುತ್ತೆ. ಎರಡೂ ಭಾಗದ ಮೆತ್ತಲಿದ್ರು ಒಂದ್ರಲ್ಲೂ ಬುದ್ಧಿ ಇಲ್ಲ. ಏನಾಗಿದೆ ನನ್ನ ಬುದ್ಧಿಗೆ? ಗ್ರಹಣ ಹಿಡಿದಿದೆ. ಸಾಧನೆ ಮಾಡುವನು ಯಾವಾಗ್ಲೂ ಒಳ್ಳೆ ಕೇಳುಗಾರ ಆಗಿರ್ಬೇಕು, ಮಾತುಗಾರ ಆಗಿರಬಾರ್ದು. ಮೊದ್ಲು ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳು. ಆಯ್ತಾಯ್ತು, ಅದೇನು ಅಂತ ಬಗಳೆ. ನಮ್ಮ ಮಠದಿಂದ ಊರೂರಲ್ಲಿ ಗುರುಕುಲ ಸ್ಥಾಪನೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದರೆ ಗುರುಗಳೇ. ನಿಮ್ಮ ಮಠದಿಂದ ಗುರುಕುಲ ಶುರು ಆದ್ರೆ ನನಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ತೊಲಗಿ ಇಲ್ಲಿಂದ. ಯೋ ಡಮರುಗ, ಆತರಗಾರನಿಗೆ ಅಲ್ಪಮತಿ ಅಂತ ಗಾದೆ ಇದೆ, ಅದ್ ನಿನ್ನೋಡೆ ಮಾಡಿರ್ಬೇಕು. ಏನ್ ಹೇಳ್ತಾ ಇದೀಯ ನಾರಾಯಣಪ್ಪ? ವಿದ್ಯೆ ಅನ್ನೋದು ರಕ್ತ ಬೀಜಾಸುರ ಇದ್ದ ಹಾಗೆ. ಒಬ್ಬ ವಿದ್ಯಾವಂತ 100 ವಿದ್ಯಾವಂತನ ಸೃಷ್ಟಿ ಮಾಡ್ತಾನೆ. 100,000,000 ಆಗ್ತಾರೆ. ಆಗ ನಿನ್ನ ಆಟ ನಡೆಯಲ್ಲ. ಹೇಗೆ? ವಿದ್ಯೆ ಎಲ್ಲಿರುತ್ತೋ ಅಲ್ಲಿ ವಿವೇಕ ಇರುತ್ತೆ. ವಿವೇಕ ಇರೋ ಕಡೆ ವಿವೇಚನೆ ಇರುತ್ತೆ. ವಿದ್ಯಾವಂತರೆಲ್ಲ ವಿವೇಚನೆಯಿಂದ ಯೋಚನೆ ಮಾಡೋದಕ್ ಪ್ರಾರಂಭ ಮಾಡಿದ್ರೆ ನಿನ್ನ ಅಂತ್ಯ ಆಗ್ಬಿಡುತ್ತೆ. ನೀನ್ ಹೇಳದ ಕೇಳಬೇಕು ಅಂದ್ರೆ ಅವರು ದಡ್ಡರಾಗಿರ್ಬೇಕು. ಅದೇ ವಿದ್ಯಾವಂತರಾಗ್ಬಿಟ್ರೆ ಕಷ್ಟ. ನೀನ್ ಅವ್ರ ವಿದ್ಯೆನ ವಿವೇಚನೆನ ವಿನಾಶ ಮಾಡಿದ್ರೆ ಮಾತ್ರ ನಿನ್ನ ಪ್ರಯತ್ನದಲ್ಲಿ ಯಶಸ್ವಿ ಆಗೋದು. ನಿನ್ನ ಗುರಿ ಇರೋದು ಶಿವಧರ್ಮ ನಾಶ, ಡಮರುಗ ಧರ್ಮ ಸ್ಥಾಪನೆ ಅಲ್ವಾ? ಹೌದು. ಹಾಗಾಗ್ಬೇಕು ಅಂದ್ರೆ ವಿದ್ಯಾವಂತರು ಶಿವಭಕ್ತರು ಯಾರು ಇರಬಾರ್ದು. ಆಗ್ಲೇ ಡಮರುಗ ಧರ್ಮ ಸ್ಥಾಪನೆ ಆಗೋದು, ಡಮರುಗ ನರಕ ಸೃಷ್ಟಿ ಆಗೋದು. ಹೌದಲ್ವಾ? ಇದನ್ನ ನಾನು
ಯೋಚನೆ ಮಾಡಿಲ್ವಲ್ಲ, ಮುಂದೆ ಏನ್ ಮಾಡಬೇಕು? ಗುರುಕುಲ ಸ್ಥಾಪನೆ ಆಗದೆ ಇರೋದಕ್ಕೆ ಏನ್ ಮಾಡಬೇಕು ಅದನ್ನ ಯೋಚನೆ ಮಾಡು. ಆ ಸ್ಥಳದ ಮಾಲೀಕನ್ನ ಕರ್ಕೊಂಬನ್ನಿ. ಸರಿ ಗುರುಗಳೇ. ಡಮರುಗ ನರಕ, ಡಮರುಗ ನರಕ, ಡಮರುಗ ನರಕ. ಶಂಭುಲಿಂಗ ಅವರೇ, ಬನ್ನಿ ಬನ್ನಿ. ಇದೇನಿದು, ನನಗೋಸ್ಕರನೇ ಕಾಯ್ತಿರೋ ಹಾಗೆ ಸ್ವಾಗತ ಕೋರ್ತಾ ಇದ್ದೀರಾ? ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಒಬ್ಬರಲ್ಲ ಒಬ್ಬರಿಗೋಸ್ಕರ ಕಾಯ್ತಾನೆ ಇರ್ತಾರೆ. ಹಾಗೆ ನಾನು ಕಾಯ್ತಾ ಇದ್ದೆ. ಯಾರಿಗೋಸ್ಕರ? ನಿಮ್ ಏನಂದ್ರಿ? ನಿಮ್ ಕೈಯಲ್ಲಿ ಮಡಿಕೆ ಇದೆ ನೋಡಿ. ನಿಮ್ ಹತ್ರ ಮಾತಾಡ್ತಾ ಮಾತಾಡ್ತಾ ನನ್ ಬಂದ್ ಕೆಲ್ಸನೇ ಮರ್ತ್ಬಿಟ್ಟೆ. ನಿಮ್ ಹತ್ರ ಮಾತಾಡ್ತಾ ಇದ್ರೆ ನಾನ್ ನನ್ ಲೋಕಾನೇ ಮರ್ತು ಬಿಡ್ತೀನಿ. ಏನಂದ್ರಿ? ಮಡಿಕೆ ಯಾಕೆ ಅಂತ ಹೇಳಿಲ್ಲ. ಇದೇನದು ಹೊಸ್ದಾಗ ಕೇಳ್ತಿದ್ದೀರಾ? ನೈವೇದ್ಯಕ್ಕೆ ಅಭಿಷೇಕಕ್ಕೆ ಹಾಲು ಕರ್ಕೊಡಿ. ಓ ಹೌದಲ್ವಾ, ಕೊಡಿ. ಬರ್ತೀನಿ, ನಿಂತ್ಕೊಳ್ಳಿ. ಹೇಳಿ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ. ನಂದಿನಿ ಕರು ಗೌರಿ ಕಾಣಿಸ್ತಾ ಇದ್ದಾಗ ಪಾಪ ನಂದಿನಿ ಅಂಬಾ ಅಂಬಾ ಅಂತ ಎಷ್ಟೊಂದು ಚಡಪಡಿಸ್ತಾ ಇತ್ತು ಅಲ್ವಾ? ಹೌದು ಪಾಪ. ಹಾ, ಅದು ಮಮತೇನ ಮಮಕಾರನ ಅನುಬಂಧನ ಅನುಕಂಪನ ಎಲ್ಲವು ಅಚ್ಚರಿ. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಹಾ, ಯಾಕೆ ಅಂತ ಹೇಳ್ತೀನಿ. ಎಲ್ಲವೂ ಅಂತ ಹೇಳಿದ್ರಿ, ಈ ಎಲ್ಲವನ್ನು ಬಿಟ್ಟು ಬೇರೆ ಏನೂ ಇಲ್ವಾ? ಬೇರೆ ಏನೂ ಇಲ್ವಾ ಅಂದ್ರೆ? ಬೇರೆ ಅಂದ್ರೆ ಈಗ ನೀವು ನನ್ನ ಕಣ್ಣಿಗೆ ಒಂದು ಕ್ಷಣ ಕಾಣಿಸದೇ ಇದ್ರು ನಾನು ಚಡಪಡಿಸ್ತೀನಿ, ತತ್ತರಿಸ್ತೀನಿ. ಅದೇನು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಗೊತ್ತು. ಏನ್ ಹೇಳಿ? ಅದು ಪ್ರೀತಿ. ಯಾಕೆ ನಿಲ್ಸ್ಬಿಟ್ರಿ ಹೇಳಿ? ಏನೂ ಇಲ್ಲ. ರೇವತಿ ಅವರೇ, ಅದೇನು ಅಂತ ಇವಾಗ ಹೇಳ್ದೆ ಇದ್ರು ಮುಂದಿನ ಸಲ ಸಿಕ್ಕಿದಾಗ ಹೇಳಬೇಕು. ಮರಮರ ಮಥನದಿಂದ ಅಗ್ನಿ ಹುಟ್ಟಿ ಆ ಮರನೆಲ್ಲವ ಸುಡಿದಿಪ್ಪುದೇ, ಮಹಾನುಭಾವರ ಸಂಘದಿಂದ ಜ್ಞಾನಾಗ್ನಿ ಹುಟ್ಟಿ ಎನ್ನ ತನುಗುಣವೆಲ್ಲವ ಸುಡದಿಪ್ಪುದೇ. ಇದು ಕಾರಣ ಮಹಾನುಭಾವರ ತೋರಿಸು ಕೂಡಲ ಸಂಗಮ ದೇವ. ನಾವು ತಿನ್ನುವ ಆಹಾರ, ನಾವು ಹಾಕುವ ಬಟ್ಟೆ ಹೇಗೆ ಶುದ್ಧವಾಗಿರಬೇಕು ಎಂದು ಬಯಸುತ್ತೇವೋ
ಹಾಗೆ ನಮ್ಮ ಸಂಘವು ಸ್ನೇಹವು ಶುದ್ಧವಾಗಿರುತ್ತೆ. ಆಗ ನಾವು ಒಳಗಿನಿಂದಲೂ ಶುದ್ಧರಾಗುತ್ತೇವೆ. ಒಳ್ಳೆಯವರ ಸಂಘ ಮಾಡು, ಒಳ್ಳೆತನದ ಸ್ನೇಹ ಮಾಡು. ಒಳ್ಳೆಯವರ ಸಂಘದಿಂದ, ಅವರ ಸ್ನೇಹದಿಂದ, ಅವರ ಜ್ಞಾನದಿಂದ ನಿನ್ನ ಅಜ್ಞಾನವು ಅಳೆಯುತ್ತದೆ, ಜ್ಞಾನ ಬೆಳೆಯುತ್ತದೆ. ಅದೇ ದುಷ್ಟರ ಸಂಘ ಮಾಡಿದರೆ ನಿನ್ನ ಬಗ್ಗೆ ಎಲ್ಲರೂ ದೂರುತ್ತಾರೆ, ದೂರವೆರಿಸುತ್ತಾರೆ, ದೂರವಾಗುತ್ತಾರೆ. ಕೊನೆಗೆ ನಿನ್ನನ್ನು ನೀನೇ ದೂರುವ ಹಾಗೆ ಆಗುತ್ತದೆ. ಹಾಗಾಗಲು ಬಿಡಬೇಡ ಎಂದು ಎಚ್ಚರಿಸುವುದೇ ಈ ವಚನದ ಭಾವ. ಶರಣ ಬುದ್ಧಿ, ಮಾದೇಶಪ್ಪ ಬಂದು ಹೊರಗಡೆ ನಿಂತಿದ್ದಾನೆ ಬುದ್ಧಿ. ಏನಂತೆ? ಸೋಮನಹಳ್ಳಿಯಲ್ಲಿ ಗುರುಕುಲ ಸ್ಥಾಪನೆ ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಂತೆ. ಸರಿ, ಬರೋದಕ್ಕೆ ಹೇಳಿ. ಹೇಳು ಮಾದೇಶಪ್ಪ. ಬುದ್ಧಿ, ಗುರುಕುಲಕ್ಕೆ ನನ್ನ ಜಾಗ ಕೊಡೋದಕ್ಕೆ ನನಗಿಷ್ಟ ಇಲ್ಲ ಬುದ್ಧಿ.